ಮಾತಾಡೋಣ. ಮಾನ್ಯ ಅಧ್ಯಕ್ಷರೇ ಹಾಗೂ ಇಲ್ಲಿ ನೆರೆದಿರುವಂತ ಸ್ನೇಹಿತರು, ನನಗೆ ಇಲ್ಲೇ ಕೂತಾಗ ಸ್ವಲ್ಪ ಜ್ವರ ಬರ್ತಾ ಇದೆ. ನಾನು ಎಷ್ಟು ಸರಿ ಮಾತಾಡ್ತೀನಿ ಎಷ್ಟು ತಪ್ಪು ಮಾತಾಡ್ತೀನಿ. ಕಾರಣ ಆ ಎ ಸಿ ಹೆಚ್ಚಿದ ಮೇಲೆ ಎ ಸಿ 24 23 ಬಿಟ್ಟರು ಅದರ ತುಂಬ ಚಳಿ ಜ್ವರ ಬಂದು ಬಂದಂಗೆ ಆಯ್ತು. ಈಗ ಸ್ನೇಹಿತರೆ, ನಾವಿಲ್ಲಿ ಸೇರಿದ್ದು ಬಸವ ಕರ್ನಾಟಕ ಸರ್ಕಾರದವರು ಬಸವಣ್ಣನನ್ನು ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಿಸಿದ್ದನ್ನು ಸಂಭ್ರಮಿಸಲು. ಇದು ಇಡೀ ದೇಶದಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ಈ ಒಂದು ಸಂಭ್ರಮಾಚರಣೆ ಆಗಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ವಿ. ಅದಕ್ಕೆ ಮಾನ್ಯ ಸರ್ಕಾರ ಸ್ಪಂದನೆ ಮಾಡಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ದಿನ ವಿಧಾನಸೌಧದಲ್ಲಿ, ನನಗೆ ಗೊತ್ತಿಲ್ಲ ನಾನು ಹೋಗಿಲ್ಲ ಕಾರ್ಯಕ್ರಮ, ಇಡೀ ರಾಜ್ಯಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಂಭ್ರಮ ಮಾಡಿದೆ. ಯಾಕೆ ಇಂಥ ಒಬ್ಬ ದೊಡ್ಡ ವ್ಯಕ್ತಿ, ಇಂಥ ಒಬ್ಬ ಇಡೀ ಸಮಾಜವನ್ನು ಒಂದು ಜಾತಿ, ಒಂದು ಕೋಮು, ಒಂದು ವರ್ಗ, ಒಂದು ಲಿಂಗ, ಈ ಎಲ್ಲವನ್ನು ಬಿಟ್ಟು ಇಡೀ ಸಮಾಜವನ್ನು ಮೇಲೆತ್ತಿದ ಬಸವಣ್ಣನ ಬಗ್ಗೆ ನಾವು ಇವತ್ತು ಸಂಭ್ರಮಾಚರಣೆ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಒಂದು ಪ್ರಶ್ನೆ ಬರ್ತದೆ, ಸಂಸ್ಕೃತಿ ಅಂದ್ರೆ ಏನು? ಧರ್ಮ, ಭಾಷೆ, ಕಲೆ, ಶಿಕ್ಷಣ, ಸಂಪ್ರದಾಯ, ನಾಟಕ, ಸಾಹಿತ್ಯ, ಸಂಗೀತ, ಇದೆಲ್ಲವೂ ಸಂಸ್ಕೃತಿಯಲ್ಲಿ ಸೇರಿದೆ. ಆದರೆ ಮೇಲೆ ಹೇಳಿದೆ ಯಾವ ಕ್ರಿಯೆಗಳು, ಯಾವುದಾದ್ರೂ ಒಂದು ಕ್ರಿಯೆ ಇದರಲ್ಲಿ ಇಲ್ಲ ಅಂದ್ರೆ ಅವನ ಸಾಂಸ್ಕೃತಿಕ ನಾಯಕನಲ್ಲ, ಅಥವಾ ನಾವು ಏನೋ ತಪ್ಪು ಮಾಡ್ತಿದ್ದೀವಿ ಅನ್ನುವಂಥ ಭಾವನೆ ನಮಗೆ ಬಂದರೂ ಬರಬಹುದು, ನಮಗೆ ಬರದೇ ಹೋದ್ರು ಕೂಡ ಬಸವಣ್ಣನ ಆಲೋಚಕರಿಗೆ ಬಂದರೂ ಬರಬಹುದು. ಮೇಲೆ ಹೇಳಿದ ಕ್ರಿಯೆ ನಾನು ಈಗೇನು ಹೇಳಿದ್ನಲ್ಲ, ಧರ್ಮ, ಭಾಷೆ, ಕಲೆ, ನಾಟಕ, ಸಂಗೀತ, ಇವೆಲ್ಲ ಒಂದಕ್ಕೊಂದು ಪೂರಕವಾಗಿರುವ ಶಬ್ದಗಳು. ಇದು ಯಾವ ಶಬ್ದ, ಹೊಸ ಶಬ್ದಗಳಲ್ಲಿ ಇಲ್ಲ. ಇಲ್ಲಿ ಈ ಮನುಷ್ಯ ಶಿಕ್ಷಣವಂತನಾದ್ರೆ ಇವು ತಾನೇ ತಾನೇ ಬಂದ್ಬಿಡ್ತಾರೆ. ಶಿಕ್ಷಣದಲ್ಲಿ ಧರ್ಮ ಇದೆ, ಶಿಕ್ಷಣದಲ್ಲಿ ಕಲೆ ಇದೆ, ಶಿಕ್ಷಣದಲ್ಲಿ ಭಾಷೆ ಇದೆ, ಶಿಕ್ಷಣದಲ್ಲಿ ಧರ್ಮ ಇದೆ, ಸಾಹಿತ್ಯನೂ ಇದೆ. ಇಂಥ ಒಂದು ಅಗಾಧವಾದ ಶಿಕ್ಷಣ ಬಸವಣ್ಣನವರಿಗೆ ಸಿಕ್ಕಿತ್ತು. ಅವರು ಕಾರಣ ಏನಪ್ಪಾ ಅಂದ್ರೆ ಅವರಿಗೆ ಆಟೋಮೆಟಿಕ್ ಆಗಿ ಅವ್ರ ಜನ್ಮ ಸಿದ್ಧ ಹಕ್ಕಾಗಿಬಿಟ್ಟಿತ್ತು ಅದು. ಯಾಕಂದ್ರೆ ಅವರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರು ಅನ್ನುವಂತ ಕಾರಣ. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಬಸವಣ್ಣವರಿಗೆ ಆಟೋಮೆಟಿಕ್ ಆಗಿ ಶಿಕ್ಷಣವನ್ನು ಪಡೆಯುವಂತ ಅನುಕೂಲತೆ ಅವರಿಗೆ ಸಿಕ್ಕಿತ್ತು. ಆದರೆ ಅದನ್ನ ಅವರು ಕೇವಲ ವೇದ, ಪುರಾಣ, ಆಗಮ, ವೈಶಾಷಿಕ ಹಾಗೂ ಬ್ರಾಹ್ಮಣ್ಯಗಳನ್ನು ಮಾತ್ರ ಅಭ್ಯಸಿಸದೆ ಅವುಗಳಲ್ಲಿರುವ ದೋಷಗಳನ್ನು ನಿಮ್ಮೆಲ್ಲರ ಎದುರಿಗೆ ಇಟ್ಟು ತಮ್ಮ ತಾವು ಹುಟ್ಟಿದ ಜಾತಿಯನ್ನೇ ದಾಸೋಹ ಮಾಡಿದ ಬಸವಣ್ಣ. ಯಾರಾದರೂ ಇಂಥ ದೊಡ್ಡ ದಾಸೋಹಿಗಳು ನಮ್ಮ ಭಾರತದಲ್ಲಿ ಇದಾರ ಅಂತ ಹೇಳಿ ನಾನು ಕೇಳ್ಕೊಳ್ಬೇಕು. ಬಸವಣ್ಣನವರ ಹುಟ್ಟಿನ ಬಗ್ಗೆ ಗೊಂದಲ ಇದೆ. ವಿದ್ವಾಂಸರು ಅವರು ಕೇವಲ 36 ವರ್ಷ ಬದುಕಿದ್ರು ಅಂತ ಕೆಲವು ಜನ ಹೇಳ್ತಾರೆ. ಡಾಕ್ಟರ್ ಪಿ ಬಿ ದೇಸಾಯಿ ಅವರು ಒಳ್ಳೆ ಶ್ರೇಷ್ಠ ಸಂಶೋಧಕರು, ಅವರು ಹೇಳ್ತಾರೆ ಬಸವಣ್ಣವರು 1105 ಹುಟ್ಟಿದ್ರು ಅಂತ. 1105 ಹುಟ್ಟಿ 1167 ಅವರು ಕಲ್ಯಾಣದಲ್ಲಿ ಇದ್ರು. ಅದು ಎಂತಹ ಕಲ್ಯಾಣ ಆಗಿತ್ತು ನಾನು ಮುಂದೆ ಅದಕ್ಕೆ ಬರ್ತೀನಿ. ಬಸವಣ್ಣನ ಸಂಸ್ಕೃತಿಯ ಬಗ್ಗೆ ಬಸವಣ್ಣನವರಿಗೆ ಶಿಕ್ಷಣ ಕೊಟ್ಟವರು ಯಾರ್ಯಾರು? ಬಾಲ್ಯದಲ್ಲಿ ಅವನಿಗೆ ಮೊದಲೇ ಶಿಕ್ಷಕಿ ಅವರ ಅಕ್ಕ ನಾಗಮ್ಮ. 16 ವರ್ಷಗಳ ಕಾಲ ನಾನು ಬಿ ಬಿ ದೇಸಾಯಿ ಅವರನ್ನು ಕೋಟ್ ಮಾಡ್ತಾ ಇದ್ದೆ. 16 ವರ್ಷಗಳ ಕಾಲ ಬಸವಣ್ಣವರು ಬಾಗೇವಾಡಿಯಲ್ಲಿ ಇರ್ತಾರೆ.
ಬಾಗೇವಾಡಿಯಲ್ಲಿ 16ನೇ ವರ್ಷಕ್ಕೆ ಅವರು ಕೂಡಲ ಸಂಘಕ್ಕೆ ಹೋಗ್ತಾರೆ. 27 ವರ್ಷಗಳ ಕಾಲ ಕೂಡಲ ಸಂಘದಲ್ಲಿ ಇರ್ತಾರೆ. 11 ವರ್ಷಗಳ ಕಾಲ ಅವರು ಕೂಡಲ ಸಂಘದಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. 1127 ಅವರು ಮಂಗಳಗಡಿಗೆ ಹೋಗಿ ಅಲ್ಲಿ ಈ ನೌಕರಿ ಅಂದ್ರೆ ಏನು ಕಾಯಕ ಅಂತಲ್ಲ ಅದನ್ನ ಶುರು ಮಾಡ್ತಾರೆ. ಬಸವಣ್ಣವರ ಶಿಕ್ಷಣ ನಿರಂತರವಾಗಿ ನಡೆದಿದೆ. ಬಾಲ್ಯದಲ್ಲಿ ಅಕ್ಕ, ಯೌವನದಲ್ಲಿ ಹೆಂಡತಿ, ಮತ್ತೆ ಈ ರಾಜಕೀಯ ಏನು ಅವರು ಕಾಯಕ ವರ್ಗಕ್ಕೆ ಹೋಗಿ ಏನು ಬಿಜ್ಜಳಿನಲ್ಲಿ ಕಾಯಕ ಮಾಡಕ್ಕೆ ಶುರು ಮಾಡಿದಲ್ಲ, ಅವಾಗ ಸಹೋದ್ಯೋಗಿಗಳು ಅವರು ಅವಾಗಲೇ ಆರ್ಥಿಕ ತಜ್ಞರಾಗಿ ಹೊರಹೊಮ್ಮಿದ್ದು. ಬಸವಣ್ಣನವರು ಯಾವಾಗ ಅಲ್ಲಿ ಬಿಜ್ಜಳಿನಲ್ಲಿ ಈ ಒಂದು ಭಂಡಾರದ ನಾಯಕರಾದ ಭಂಡಾರದ ಅಧಿಪತಿಯಾದರು, ಅವಾಗ ಬಸವಣ್ಣನವ್ರಿಗೆ ಬಸವಣ್ಣವರು ಟ್ಯಾಕ್ಸ್ ಹೇಗೆ ಕಲೆಕ್ಟ್ ಮಾಡಬೇಕು, ಟ್ಯಾಕ್ಸ್ ಹೇಗೆ ವಿನಿಯೋಗ ಮಾಡಬೇಕು ಅನ್ನುವಂತ ಒಂದು ಶ್ರೇಷ್ಠ ಆರ್ಥಿಕ ತಜ್ಞರಾಗಿ ರೂಪುಗೊಳ್ತಾರೆ. ಇವತ್ತಿಗೂ ಕೂಡ ನಮ್ಮ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಇದ್ದದ್ದೇ ಬಸವಣ್ಣವರ ದಾಸೋಹದ ಆಧಾರ. ಇಡೀ ಜಗತ್ತಿನ ಯಾವುದೇ ಇವತ್ತಿಗೆ ನೀವು ಆರ್ಥಿಕ ವಿಷಯನ ತಗೊಂಡ್ರು ಕೂಡ ಅದು ಬಸವಣ್ಣನ ದಾಸೋಹದ ಆಧಾರದ ಮೇಲೆ. ನಾವು ಮುಂದುವರೆದ ದೇಶಗಳು ಅಮೆರಿಕ, ಲಂಡನ್ ಹೇಳ್ತೀವಿ, ಆದರೆ 12ನೇ ಶತಮಾನದಲ್ಲಿ ಇಂಥ ಒಂದು ಕ್ರಾಂತಿಕಾರಿ ವಿಚಾರವನ್ನು ಬಸವಣ್ಣ ತನ್ನ ರಾಜ್ಯದಲ್ಲಿ ಅಳವಡಿಸಿಕೊಳ್ತಾರೆ. ಶಿಕ್ಷಣದಿಂದ ಅವರಿಗೆ ಧರ್ಮದ ಅರಿವಾಯ, ಅಲ್ಲಿ ವೇದ ಈಗಾಗಲೇ ಹೇಳಿದ ವೇದ ಉಪನಿಷತ್ತುಗಳೆಲ್ಲ ಓದಿದಾಗ ಅವರಿಗೆ ಇದೇನಪ್ಪ ಈ ಧರ್ಮದಲ್ಲಿ ಈ ತರ ಹೇಳಿದ್ದಾರೆ, ಚಾತುರ್ವರ್ಣವನ್ನು ಬಿಂಬಿಸ್ತಾ ಇದ್ದಾರೆ. ಇದರಿಂದ ಎರಡು ಸಮಾಜಗಳು ಯಾವುದೇ ಕಾಲಕ್ಕೂ ಮೇಲೆ ಬರೋದಿಲ್ಲ. ಅದರ ಜೊತೆಯಾಗಿ 50% ಏನಿರ್ತಾರಲ್ಲ, 50% ಅಗಳ ಯಾರೋ ಅವ್ರ ಸ್ನೇಹಿತರು ಕೇಳ್ತಾ ಇದ್ರು, ಏನಪ್ಪಾ ಅಂದ್ರೆ ಜನಗಣತಿ ಮಾಡಿದ್ರೆ ಹೆಣ್ಮಕ್ಳು ಎಷ್ಟೇ ಯಾಕಂದ್ರೆ ಒಬ್ಬ ಹೆಣ್ಣಿನ ಒಂದು ಗಂಡು ಇದ್ದೇ ಇದೆ, ಎಷ್ಟು ಗಂಡಿದ್ದಾವಲ್ಲ ಅಷ್ಟು ಹೆಣ್ಣಿದೆ ಇದೆ, ಜನಗಣತಿ ಮಾಡೋ ಅವಶ್ಯಕತೆ ಇಲ್ಲ. ಹೀಗಾಗಿ ಆ 50% ಅದರೊಂದು 30% ಈ ಕೆಳವರ್ಗದ ಜನ ಏನು ಅನ್ಸ್ಕೊಂಡಿದ್ರಲ್ಲ ಅವಾಗ, ಆ 30 ಹಾಗೂ ಈ 50% 80 ಹಾಗೂ 90% ಕೂಡ ಈ ಶಿಕ್ಷಣದಿಂದ ವಂಚಿತವಾಗಿದೆ. ಇದು ಮುಂದುವರೆದು ಹೇಳಬೇಕಾದ್ರೆ ಈಗ ನಾವು ಹೇಳ್ತೀವಿ 2% ಅಂತ ಹೇಳಿ 98% ಅಂತ ಕೂಡ ಹೇಳಿ, ಆದ್ರೆ ಅಷ್ಟೊಂದು ಮುಂದುವರೆಯಕ್ಕೆ ಹೋಗೋದಿಲ್ಲ. ಕಾರಣ ಏನಪ್ಪ ಅಂದ್ರೆ ಅನೇಕ ದಾರ್ಶನಿಕರು ಕೆಳವರ್ಗದಲ್ಲಿ ಜನಿಸಿದ ದಾರ್ಶನಿಕರು ಕೂಡ ಅನೇಕ ಗ್ರಂಥಗಳನ್ನು ವಿಶ್ವವಿಖ್ಯಾತ ಗ್ರಂಥಗಳನ್ನು ರಚಿಸಿದ್ದಾರೆ. ಸಂಸ್ಕೃತಿ ಇನ್ನೊಂದು ಲಕ್ಷಣ ಸಾಂಪ್ರದಾಯಿಕತೆ ಅಂತ ಹೇಳ್ತೀವಿ. ಪೂರ್ವಿಕರು ಮಾಡಿದ್ದೆಲ್ಲ ನಮ್ಮ ಸಂಸ್ಕೃತಿ, ನಮ್ಮ ತಾತ ಮಾಡಿದ್ದು, ಅವನ ತಾತ ಮಾಡಿದ್ದು, ಅವನಕಿಂತ ಅವನ ತಾತ ಮಾಡಿದ್ದು, ಅದು ನಮ್ಮ ಮನೆತನದ ಸಂಸ್ಕೃತಿ ಅಥವಾ ನಮ್ಮ ಸಮಾಜದ ಸಂಸ್ಕೃತಿ ಅಥವಾ ಈ ದೇಶದ ಸಂಸ್ಕೃತಿ. ಆ ಸಂಸ್ಕೃತಿಯನ್ನು ಒಮ್ಮೆ ನಾವು ಇದು ಸರಿ ಇದೆಯೋ ತಪ್ಪ ಇದೆಯೋ ಮೌಢ್ಯಯುತವಾಗಿದೆಯೋ ಅಥವಾ ವೈಜ್ಞಾನಿಕವಾಗಿದೆಯೋ ಅಂತ ಚಿಂತನೆಯೇ ಮಾಡಲೇ ಇಲ್ಲ. ಕೋಲೆತ್ನಂತ ಆಯ್ತು, ಸ್ವಾಮಿ ಹೇಳ್ತಾರೆ ಸ್ವಲ್ಪ ಇದು ಹಾಕೊಡ್ರಿ ದೇವರಿಗೆ ಅರ್ಚನೆ ಮಾಡ್ರಿ, ಇದನ್ನೇ ಮಾಡ್ತಾ ಬಂದಿದ್ದೀನಿ ನಾನು ಕೂಡ, ಅದನ್ನೇ ಮಾಡಿದ್ದೀನಿ. ಆದರೆ ಈ ಸಾಂಪ್ರದಾಯಿಕತೆಯನ್ನು ಮೊಟ್ಟ ಮೊದಲಾಗಿ ಮುರಿದವರು ಬಸವಣ್ಣನವರು. ಸತ್ಯಶುದ್ಧ ಕಾಯಕದಿಂದ ನೀವು ಕೆಲಸ ಮಾಡಿ ಈ ಸಾಂಪ್ರದಾಯಿಕ ವಾದವನ್ನು ನೀವು ಕೈ ಬಿಡಿ ಅಂತ ಹೇಳಿ ಅದರಲ್ಲಿರುವಂತ ತಾವು ಅಂದಿನ ಸಮಾಜದಲ್ಲಿ ಇರುವಂತ ಈ ವೈದಿಕ ಧರ್ಮದ ಚಿಂತನೆಗಳನ್ನು ಸುಟ್ಟು ಹಾಕ್ರಿ ಎಂದರು. ವೇದಕ್ಕೆ ಒರೆಯ ನಿಕ್ಕಿವೆ ಅಂದರು. ಯಾರಾದರೂ ಹೇಳಬಲ್ಲ ಹೇಳ್ಬೋದಾಗಿತ್ತ ಆ ದಿನಗಳಲ್ಲಿ? ಒಂದು ಮಾತಾಡಿದರೆ ತಕ್ಷಣವೇ ಗಲಿಗೆ ಹಾಕುವಂತ ಸ್ವಾತಂತ್ರ್ಯ ಅಥವಾ ಅಧಿಕಾರ ಆ ರಾಜನಿಗಿತ್ತು. ರಾಜನ ವಿರುದ್ಧ ಯಾರಿಗೂ ಮಾತಾಡುವಂತ ಅಸಾಧ್ಯ. ಆದರೆ ಬಸವಣ್ಣವರು ಅದೇ ಬಿಜ್ಜಳನನ್ನ ಚಾಲೆಂಜ್ ಮಾಡ್ತಾರೆ. ಬಸವಣ್ಣ ಹಾಗೂ ಬಿಜ್ಜಳನ ಮಧ್ಯದಲ್ಲಿ
ಸಾಮರಸ್ಯ ಇರಲಿಲ್ಲ ಅಂತ ಹೇಳ್ತಾರೆ ಟಿ ಪಿ ದೇಸಾಯಿ ಅವರು. 10 ವರ್ಷಗಳ ಕಾಲ ಬಸವಣ್ಣನವರದು ಏನು ಒಂದು ವಿಜೃಂಭಣೆ ಅಥವಾ ಜನಪ್ರಿಯತೆ ಏನು ಶುರುವಾಯ್ತು ಅವಾಗ ಬಿಜ್ಜಳ ಗಾಬರಿ ಆಗ್ಬಿಡ್ತಾರೆ. ಈ ಮನುಷ್ಯ ಏನ್ ಮಾಡ್ತಾನೋ ಏನೋ, ಇಡೀ ಬೊಕ್ಕಸವನ್ನೇ ಎಲ್ಲಿ ಕೊಳ್ಳೆ ಹೊಡೆದ್ಬಿಡ್ತಾನೋ, ಎಲ್ಲ ಬೊಕ್ಕಸವನ್ನು ಜನರಿಗೆ ಹಂಚಿಬಿಡ್ತಾನೋ, ಜಂಗಮರು ಎಲ್ಲೆಲ್ಲಿ ಕಡೆಯಿಂದ ಬರ್ತಾರೆ, ಕಾಶ್ಮೀರದ ರಾಜ ಬಂದ, ಅಫ್ಘಾನಿಸ್ತಾನದ ಮರುಳು ಶಂಕರ ದೇವರು ಬಂದರು, ಅಲ್ಲಿಂದ ತಮಿಳುನಾಡಿಂದ ನಮ್ಮ ಇವರು ಬಂದರು, ಮಾದರ ಚೆನ್ನೈಯವರು ಬಂದರು, ಇಂಥ ದೇಶ ವಿದೇಶಗಳಿಂದ. ಅಷ್ಟೇ ಯಾಕ್ರಿ, ನಾನು ಮೊನ್ನೆ ನಾನು ಅವರು ನನ್ನ ಸ್ನೇಹಿತರು ಕೂಡಿ ಥೈಲ್ಯಾಂಡ್ಗೆ ಹೋಗಿದ್ದೀನಿ. ಥೈಲ್ಯಾಂಡ್ಗೆ ಹೋದಾಗ ನಾನು ಅಲ್ಲಿ ಇಷ್ಟಲಿಂಗ ಪೂಜಾಧಾರಿಯ ಒಂದು ಚಿತ್ರವನ್ನು, ಒಂದು ಮೂರ್ತಿಯನ್ನು ನೋಡಿದೆ. ಶಾಕ್ ಆಯ್ತು ನನಗೆ. ಥೈಲ್ಯಾಂಡಿನವರೆಗೂ ಕೂಡ ಈ ಬಸವಣ್ಣ ಬಂದಿದ್ದ, ಬಸವಣ್ಣನ ಸಿದ್ಧಾಂತ ಇಲ್ಲಿವರೆಗೂ ಬಂದಿದ್ದ. ನಾವು ಕೇವಲ ಆ ಕಡೆ ಬೆಂಗಾಲ್, ಈ ಕಡೆ ಅಫ್ಘಾನಿಸ್ತಾನ, ದಕ್ಷಿಣದಲ್ಲಿ ನಾವು ಹೇಗಿದ್ರು ಇದ್ದೀವಿ, ಮಧ್ಯ ಭಾರತದಲ್ಲಿ ಇದ್ದೀವಿ ಅಂತ ನಾನು. ಆದರೆ ಬಸವಣ್ಣನ ಚಿಂತನೆಗಳು, ಬಸವಣ್ಣನ ವಿಚಾರಗಳು ದೂರದ ಥೈಲ್ಯಾಂಡ್ವರೆಗೂ ಹೋಗಿದೆ. ಸಿಯಾಮ್ ರೀಪ್ ಅನ್ನುವಂಥ ಒಂದು ಏನೋ ಹಿಂದೂಗಳ ಒಂದು ರಾಜ್ಯ ಏನಿತ್ತು, ರಾಷ್ಟ್ರ ಏನಿತ್ತು, ಅಲ್ಲಿಗೂ ಕೂಡ ಬಸವಣ್ಣನ ಸಿದ್ಧಾಂತಗಳು ಹೋಗಿದೆ. ಇದು ಸಂಶೋಧನೆ ಮಾಡಬೇಕಿದೆ, ಇದನ್ನು ನಮ್ಮ ಸರ್ಕಾರ ಮಾಡಬೇಕು. ಇಂತಹ ಒಬ್ಬ ಮೇರು ವ್ಯಕ್ತಿತ್ವದ ಮನುಷ್ಯನನ್ನು ನಮ್ಮ ಇತಿಹಾಸ ಕಂಡಿಲ್ಲ. ಚಾರ್ವಾಕರು ಇಂಥ ಒಂದು ವಿಷಯಗಳನ್ನ ಜನರ ಎದುರಿಗೆ ಹೇಳ್ತಿದ್ರು. ಅವ್ರ ನಂತರ ಬಸವಣ್ಣನವರೇ, ಅವ್ರನ್ನ ನಾನು ಒಂದು ಶಬ್ದದಲ್ಲಿ ಹೇಳಬೇಕಾದ್ರೆ ಬಸವಣ್ಣ ಪರಿಷ್ಕೃತ ಬುದ್ಧ ಅಂತ ಹೇಳ್ತಾರೆ. ಬುದ್ಧನಿಗಿಂತ, ಯಾಕಂದ್ರೆ ನಮ್ದು ಹ್ಯೂಮನ್ ಎವಲ್ಯೂಷನ್ ಆದಂಗೆ ಆದಂಗೆ ನಾವು ನಮ್ಮ ಮಕ್ಕಳನ್ನ ಪಿಚಣೆ ಆಗ್ತಾವ, ನಮ್ಮ ಮಕ್ಕಳನ್ನ ಪಿಚಣೆ ಆಗ್ತಾವ, ಈಗ ನಡೆದು ಬರ್ತಾ ಇದೆ. ಬುದ್ಧ ಏನು ಮಾಡದೆ ಇದನ್ನ ಬಸವಣ್ಣ ಮಾಡ್ತಾರೆ, ಅದು ಬಸವಣ್ಣನ ದೊಡ್ಡ ಶಕ್ತಿ. ಕಳಬೇಡ, ಕೊಲೆಬೇಡ, ಹುಸಿಯ ದುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಮಂಡಿಸಬೇಡ, ಇದರಲ್ಲಿ ಸಪ್ತಶೀಲೆಗಳು. ಆದರೆ ಬುದ್ಧ ಹೇಳಿದ ಐದೇ ಶೀಲೆಗಳು, ಬಸವಣ್ಣ ಹೇಳ್ತಾರೆ 7 ಶೀಲೆಗಳನ್ನು ಹೇಳ್ತಾರೆ. ಈಗ ಸಂಸ್ಕೃತಿ ಮತ್ತು ಅಸಂಸ್ಕೃತಿ ಬಗ್ಗೆ ನಾನು ಒಂದೆರಡು ಮಾತುಗಳು ಹೇಳಕ್ಕೆ ಇಷ್ಟ. ಈಗ ನಮಗೆ ಕಂಡದ್ದು, ನನಗೆ ಕಂಡ ಸಂಸ್ಕೃತಿ ನಿಮಗೆ ಅಸಂಸ್ಕೃತಿಯಾಗಿ ಕಾಣಬಹುದು. ಅಮೆರಿಕೆಯಲ್ಲಿರುವಂತಹ ಜನರ ಹಬ್ಬ ನಮಗೆ ಅಸಂಸ್ಕೃತಿಯಾಗಿ ಕಾಣಬಹುದು. ಅಲ್ಲೊಂದು ಹಲೋವಿನ ಹಬ್ಬ ಅಂತ ಮಾಡ್ತಾರೆ. ಆ ಹಬ್ಬದಲ್ಲಿ ತಮ್ಮ ಪೂರ್ವಜರ ಕಳೇಬರ, ಅಂದ್ರೆ ಪೂರ್ವಜರ ಕಳೇಬರ ಸಿಕ್ಕಲ್ಲ, ಒಂದು ಕಳೇಬರಗಳನ್ನು ತಗೊಂಡು ಬಂದು ಮನೆಯ ಎದುರುಗಡೆ ಇಟ್ಟು ಸಂಭ್ರಮಿಸ್ತಾರೆ. ಇದು ನಮ್ಮ ಪೂರ್ವಜರು ಇಲ್ಲಿ ಬಂದು ನಮ್ಮ ಮನೆ ಎದುರುಗಡೆ ಕೂತಿದ್ದಾರೆ, ಸೋಫಾ ಸೆಟ್ ಮೇಲೆ ಕೂತಿದ್ದಾರೆ ಅಂತ ಹೇಳಿ ಸಂಭ್ರಮಿಸ್ತಾರೆ. ನಾನು ನನ್ನ ಹೆಂಡತಿ ವಾಕಿಂಗ್ ಹೋಗ್ಬೇಕಾದ್ರೆ ಇದೇನು, ಯಾಕಂದ್ರೆ ನಮಗೆ ಅದು ವಿಕೃತಿ ಆಗ್ತದೆ, ಅದು ಬಸವಣ್ಣನವರಿಗೆ ಸಾರಿ ಅಮೆರಿಕನ್ನರಿಗೆ ಸಂಸ್ಕೃತಿ ಆಗ್ತದೆ. ಬ್ರೆಜಿಲ್ ದೇಶದಲ್ಲಿ ಸಾಂಬಾರ್ ಬರುತ್ತೆ, ನೀವು ನೋಡಿರ್ತೀರಿ ಟಿವಿಗಳಲ್ಲಿ, ಭತ್ತರೆ ಕುಣಿತ ಇರ್ತಾರೆ, ಅದು ಸಂಸ್ಕೃತಿ. ಅದನ್ನ ಯಾರು ಬ್ಯಾನ್ ಮಾಡಿ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ತಲೆ ತಲಾಂತರದಿಂದ ಬಂದಿರೋ ಸಂಸ್ಕೃತಿ, ಅದು ನಮಗೆ ವಿಕೃತಿ. ಆಫ್ರಿಕಾ ದೇಶಗಳಲ್ಲಿ ತೆರೆದನೆಯೇ ಬಿಟ್ಕೊಂಡು ಹೆಣ್ಮಕ್ಳು ತಿರುಗ್ತಾರೆ, ಅದು ಅವರ ಸಂಸ್ಕೃತಿ, ಅದು ನಮಗೆ ವಿಕೃತಿ. ಅದ್ಯಾಕ್ರಿ ಮನ್ಮನೆವರೆಗೂ ಇಲ್ಲಿ ಎಲ್ಲ ಮನೆ ಕೊಡದಾಗ ಮುತ್ತು ಕಟ್ಟುವುದಂತಲ್ಲ, ಉತ್ತರ ಕರ್ನಾಟಕದ ಬಂದವರಿಗೆ ಗೊತ್ತಿರ್ತದೆ, ಮುತ್ತು ಕಟ್ಟುವುದು ಮಾಡ್ತಿದ್ರು. ಮುತ್ತು ಕಟ್ಟುವ ಒಂದು ಸಮಾಜಕ್ಕೆ ಸಂಸ್ಕೃತಿಯಾಗಿತ್ತು. ಆದರೆ ಅದೆಲ್ಲರಿಗೂ, ನಮ್ಮೆಲ್ಲರಿಗೂ, ಪ್ರಗತಿಪರ ಚಿಂತಕರಿಗೆಲ್ಲರಿಗೂ ವಿಕೃತಿಯಾಗಿ ಕಾಣ್ತದೆ. ಅದಕ್ಕೆ ನಮ್ಮ ಈ ಬ್ರಾಹ್ಮಣ ಮಠಗಳಲ್ಲಿ ಎಡೆ ಸ್ನಾನ ಅಂತಾರಲ್ಲ, ನಾವು ಊಟ ಮಾಡಿ ಬಿಟ್ಟದ್ರೆ ಎಲೆಗಳ ಮೇಲೆ ನಾವು ಉರುಳಬೇಕಂತೆ, ಅದರಿಂದ ಚರ್ಮ ರೋಗಗಳು ಉದ್ದಾರ ಆಗ್ತವಂತೆ. ಯಾರು ಹೇಳಿದ್ರು ಸ್ವಾಮಿ, ಎಷ್ಟು ಪರ್ಸೆಂಟ್ ಕೆಮಿಕಲ್ ಇದೆ ಅಲ್ಲಿ ನಿಮ್ಮದೇ ನಿಮ್ಮ ಅದರಲ್ಲಿ ಊಟದಲ್ಲಿ, ಚರ್ಮಕ್ಕೆ ಅನುಕೂಲ ಆಗುವಂತಹ ಎಷ್ಟು ಪ್ಯಾರಾಮೀಟರ್ಸ್ ಆ ಊಟದಲ್ಲಿ ಇದೆ, ಇದನ್ನು ಯಾರಾದರೂ ಪ್ರಶ್ನೆ ಮಾಡಿದ್ದಾರೆ. ಅವರಿಗೆ ಸಂಸ್ಕೃತಿ, ನಮಗೆ ವಿಕೃತಿ. ಬಸವಣ್ಣನವರ ಕಾಲದಲ್ಲಿ ಸಂಸ್ಕೃತಿ ಹಾಗೂ ವಿಕೃತಿಗಳ ದಾಖಲಾಟ ಇದೆ. ಬಸವಣ್ಣನವರು ಏನೇ ಮಾಡಿದ್ರು ಕೂಡ
ಅಲ್ಲಿಯ ಬಸವಣ್ಣನ ವಿರೋಧಿಗಳಿಗೆ ಅದು ಭೀಕರತೆಯ ಕಾಣ್ತಾ ಇತ್ತು. ನಾನು ಲಿಂಗಾಯತ ಮನುಷ್ಯ, ನಮ್ಮ ಅವ್ವ ಬಹಳ ಹಳೆಯ ಸಂಪ್ರದಾಯಸ್ಥ ಕಾಣ್ತೀವಿ. ಅವಳು ಪ್ರತಿ ಬಾರಿ ಪಂಚಾಮೃತ ಅಭಿಷೇಕ ಮಾಡಿಸ್ತೀನಿ ಅಂತ ಹೇಳಿ ಮನೆಯಲ್ಲಿರುವ ದೇವರನ್ನೆಲ್ಲ ಕೂಡಿಸ್ಕೊಂಡು ಅದಕ್ಕೆ ಹಾಲು ತುಪ್ಪ ಬೆಣ್ಣೆ ಅವು ಏನೇನೋ ಹಾಕಿ ಅಭಿಷೇಕ ಮಾಡಿಸ್ತಾರೆ, ಪಂಚಾಮೃತ ಅಭಿಷೇಕ ಮಾಡಿಸ್ತಾರೆ. ನಮಗೆಲ್ಲ ತಂದು ಕೊಟ್ಟು ಹಾಕ್ತಿದ್ವಿ ಚಂಚೆಯಿಂದ, ಹೇಗೆ ಕುಡಿಬೇಕು ಇದು ಬಹಳ ಪವಿತ್ರವಾದ. ಅದು ಒಬ್ಬ ಬಸವಣ್ಣ ಈಗ ನನಗೆ ಅನ್ನಿಸ್ತದೆ, ಅಂದು ನನಗೆ ಸಂಸ್ಕೃತಿಯಾಗಿದ್ದು ಇಂದು ನನಗೆ ವಿಕೃತಿಯಾಗಿ ಕಾಣಿಸ್ತಾ ಇದೆ. ನಮ್ಮ ದಿನನಿತ್ಯ ಜೀವನದಲ್ಲಿ ಅನೇಕ ಸಂಸ್ಕೃತಿಗಳು ಅನೇಕ ವಿಕೃತಿಗಳು ನಾವು ನೋಡ್ತಾನೆ ಇರ್ತೀವಿ. ಆದರೆ ನಾನೇನು ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಯಾರಿಗೊಬ್ಬರಿಗೆ ಸಂಸ್ಕೃತಿ ಆಗಿ ಕಂಡಿರ್ತದೆ ಅಂದ್ರೆ ಅದು ಇನ್ನೊಬ್ಬರಿಗೆ ವಿಕೃತಿ ಆಗಬಹುದು. ಆದರೆ ಬಸವಣ್ಣನವರಿಗೆ ಬಸವಣ್ಣನವರ ಸಂಸ್ಕೃತಿಯನ್ನು ಇಡೀ ದೇಶ ಅದೇ ಇಡೀ ವಿಶ್ವವನ್ನೇ ಅವನು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ. ಬಸವಣ್ಣ ಕೇವಲ ಒಬ್ಬ ಧರ್ಮಸ್ಥಾಪಕನಾಗಿರಲಿಲ್ಲ, ಸಮಾಜವಾದಿಯಾಗಿರಲಿಲ್ಲ, ಅವನು ಕೇವಲ ಒಬ್ಬ ಆಡಳಿತಗಾರನಾಗಿರಲಿಲ್ಲ, ಅವನು ಪ್ರತಿಯೊಬ್ಬರ ಡಾರ್ಲಿಂಗ್ ಆಗಿದ್ದ, ಒಳ್ಳೆಯ ಗಂಡನಾಗಿದ್ದ, ಒಳ್ಳೆಯ ಸ್ನೇಹಿತನಾಗಿದ್ದ. ಇದು ಯಾರಿಗೆ ಬರುತ್ತೆ ಹೇಳಿ ಸರ್? ಬಿಡ್ತೀನಿ ಇನ್ನ ಒಂದು. ಅವಾಗ್ಲಿಂದ ರಾಮನ ಬಗ್ಗೆ ತುಂಬಾ ಮಾತಾಡ್ತಾ ಇದ್ದೆ, ರಾಮನ ಬಗ್ಗೆ ಇಡೀ ನಮ್ಮ ದೇಶದಲ್ಲಿ ಚರ್ಚೆ ಇದೆ. ರಾಮಾಯಣ ನಾನು ಹೇಳಕ್ ಹೊರಟಿದ್ರು 2024 ಭಾರತ ಹಾಗೂ ಕರ್ನಾಟಕದಲ್ಲಿ ಒಂದು ಸಾಂಸ್ಕೃತಿಕ ವರ್ಷದ ಪರ್ವ ಅಂತ ಹೇಳ್ಬೋದು. ಅಲ್ಲಿ ಉತ್ತರ ಭಾರತದಲ್ಲಿ ರಾಮನನ್ನ ಕಾಲ್ಪನಿಕ ರಾಮನನ್ನಾಗಲಿ ಅಥವಾ ರಾಮನನ್ನಾಗಲಿ ಅವನಿಗೊಂದು ಭವ್ಯವಾದ ನಿರ್ಮಿತ ಒಂದು ಭವ್ಯವಾದ ದೇವಸ್ಥಾನವನ್ನು ನಿರ್ಮಿಸಿ ಅವನನ್ನು ಶಿಲೆಯಲ್ಲಿ ಬಂಧಿಸಿದ ವರ್ಷ ಇದೆ 2024. ಇನ್ನೊಂದು ಕಡೆ ಇಲ್ಲಿ ದಕ್ಷಿಣ ಭಾರತದಲ್ಲಿ ಸ್ಥಾವರದ ದೇವರು ಬೇಡ ನಮಗೆ, ನಮಗೆ ಜಂಗಮ ದೇವರು ಬೇಕು ಅಂತ ಹೇಳಿ ನಮ್ಮ ನೆಚ್ಚಿನ ನಾಯಕರಾದ ಸಮಾಜವಾದಿ ಸಿದ್ಧಾಂತದ ಹಿನ್ನೆಲೆಯಿಂದ ಬಂದಿರುವಂತ ಶ್ರೀ ಸಿದ್ದರಾಮಯ್ಯನವರು ನಮಗೆ ಕರ್ನಾಟಕಕ್ಕೆಲ್ಲ ಇಡೀ ಭಾರತಕ್ಕೆ ಬಸವಣ್ಣನೊಬ್ಬನೇ ಸಾಂಸ್ಕೃತಿಕ ನಾಯಕ ಅಂತ. ದಯವಿಟ್ಟು ನಾನು ಎಲ್ಲ ನನ್ನ ಸ್ನೇಹಿತರಲ್ಲಿ ಕೇಳ್ಕೊತೀನಿ, ತಾವು ಒಂದು ಎರಡು ಕ್ಷಣ ಎದ್ದು ನಿಂತು ತಾವು ಚಪ್ಪಾಳೆ ತಟ್ಟುವುದರ ಮುಖಾಂತರ ಸಿದ್ದರಾಮಯ್ಯನವರಿಗೆ ನಾವು ನಮ್ಮ ಗೌರವ ಸಮರ್ಪಣೆ ಮಾಡಬೇಕು. ಇದು ಯಾವೊಬ್ಬ ಲಿಂಗಾಯತ ಮುಖ್ಯಮಂತ್ರಿ ಇದನ್ನು ಮಾಡಿರಲಿಲ್ಲ. ಲಿಂಗಾಯತ ಮುಖ್ಯಮಂತ್ರಿಗಳು ಲಿಂಗಾಯತ ತತ್ವ ಸಿದ್ಧಾಂತ ಆದರ್ಶಗಳೇ ಗೊತ್ತಿಲ್ಲ, ಖಡಖಂಡಿತವಾಗಿ ಹೇಳ್ತೀನಿ. ಅವ್ರಿಗೆ ಏನ್ ಬೇಕು ಅಂದ್ರೆ ಲಿಂಗಾಯತರು ಹೋಗಬೇಕು, ಬಸವಣ್ಣನ ಸಿದ್ಧಾಂತ ಬೇಡ, ಬಸವಣ್ಣ ಬೇಡ. ಈಗಾಗಲೇ ನಮ್ಮ ಸ್ನೇಹಿತರು ಬಂದ್ಬಿಟ್ಟು ಹೇಳ್ತಾ ಇದ್ರು, ಯಾರು ಒಳ್ಳೆಯದನ್ನು ಮಾಡ್ತಾರೆ ಅವ್ರು ಹೋಗ್ತಾರೆ ಅಂತ ಹೇಳಿ. ಆದರೆ ನಾವು ಈಗಾಗಲೇ 2018 ಲಿಂಗಾಯತರಿಗೆ ನಮ್ಮ ಸಾಹೇಬರು ಕೂಡ ಅದಂತ ಒಂದು ಆಯೋಗದ ಸದಸ್ಯರು, ಯಾವ ಆಯೋಗಕ್ಕೆ ಮನ್ನಣೆ ಕೊಟ್ಟು ಏನು ಅದು ಕೊಟ್ಟಿದ್ರಲ್ಲ ಕೇಂದ್ರ ಸರ್ಕಾರ ಕಳಿಸಿದ್ರಲ್ಲ ಅವತ್ತು ನಾವು ಸಿದ್ದರಾಮಯ್ಯನ ಕೈ ಹಿಡಿದಿಲ್ಲ. ಆದರೆ ಇವತ್ತು ಆ ತಪ್ಪು ಮಾಡೋದು ಬೇಡ ಅಂತೀನಿ ನಾನು. ಯಾಕಂದ್ರೆ ಯಾವುದಾದ್ರೂ ಒಬ್ಬ ನಾಯಕನಿದ್ರೆ ಅದು ಕೇವಲ ಸಿದ್ದರಾಮಯ್ಯ. ಈ ಇಬ್ಬರು ನಿಮಿಷ ಗುರುತಿನ ಇಬ್ಬರು ನಂಬಿಕೆ ನಾಯಕರು ಇಲ್ಲಿ ಅವರಿಬ್ಬರನ್ನು ಕಂಪೇರ್ ಮಾಡ್ತೀನಿ ನಾನು, ಇಲ್ಲಿ ಮಾತ್ರ ನಂಬಿಸ್ತೀನಿ. ಒಬ್ಬರು ರಾಮ ಹಾಗೂ ಬಸವಣ್ಣನ ಮಧ್ಯದಲ್ಲಿ ನನ್ನ ವಿಚಾರಗಳ ಸರಣಿ, ಒಬ್ಬರು ನಂಬಿಕೆಯ ನಾಯಕರು, ಇನ್ನೊಬ್ಬರು ನಂಬಿಕೆಯನ್ನು ಗಟ್ಟಿಗೊಳಿಸಿದ ನಾಯಕರು, ಒಬ್ಬರು ಕಲ್ಪನೆಯ ಕಾಲದಲ್ಲಿ ಜನಿಸಿದವರು, ಇನ್ನೊಬ್ಬರು 12ನೇ ಶತಮಾನದಲ್ಲಿ ಜನಿಸಿದವರು, ಇಬ್ಬರು ಶ್ರೇಷ್ಠರೆಂದು ಕರೆದುಕೊಂಡ ಕುಲದಲ್ಲಿ ಹುಟ್ಟಿದವರು, ಇಬ್ಬರು ತಮ್ಮ ಯೌವನದ ಪರ್ವ ಕಾಲದಲ್ಲಿ ಮನೆ ತೊರೆದವರು, ಒಬ್ಬರು ಪಿತೃವಾಕ್ಯ ಪರಿಪಾಲನೆಗಾಗಿ ಮನೆ ತೊರೆದರೆ ಇನ್ನೊಬ್ಬ
ತನ್ನ ಕಾಯಕವನ್ನು ಬಂದು ಹೋಗೋದಕ್ಕೋಸ್ಕರ ಮನೆಯನ್ನು ತೊಡೆದರು. ಒಬ್ಬರು ಅರ್ಧಾಂಗಿಗಾಗಿ ಮನುಷ್ಯ ಕುಲವನ್ನೇ ಯುದ್ಧದಲ್ಲಿ ತೊಡಗಿಸಿ ಅನ್ಯಾಯಕ್ಕೆ ನ್ಯಾಯ ಒದಗಿಸಿಕೊಟ್ಟರು. ಇನ್ನೊಬ್ಬರು ಅರ್ಧಾಂಗಿಯನ್ನು ಸೇರಲು ಕಾಯಕವತ್ತಿಗೆ ಬಂದರು. ಒಬ್ಬರು ಇಬ್ಬರು ನಾಟಕದಿಂದ ಶ್ರೇಷ್ಠ ಪ್ರಜಾಪಾಲಕರೇ, ಸಂಶಯನೇ ಇಲ್ಲ. ಒಬ್ಬರು ತಮ್ಮ ಪ್ರಜೆಯಾದ ಅಗಸನ ಮಾತಿಗೆ ತಲೆಬಾಗಿ ಅರ್ಧಾಂಗಿಯನ್ನೇ ತೊರೆದರು. ಇನ್ನೊಬ್ಬರು ಅಗಸನನ್ನೇ ಪಕ್ಕಕ್ಕಿಟ್ಟುಕೊಂಡು ಲೋಕವನ್ನೇ ಬೆಳಗಿಸಿದವರು. ಒಬ್ಬರು ಚಾತುರ್ವರ್ಣವನ್ನು ಒಪ್ಪಿಕೊಂಡವರು, ಇನ್ನೊಬ್ಬರು ಅದನ್ನು ಧಿಕ್ಕರಿಸಿ ತಾನು ಅಂತ್ಯಜನ ಮಗನೆಂದವರು. ಒಬ್ಬರು ಹೆಂಡತಿಯ ಶೀಲ ಶಂಕಿಸಿ ಹೆಣ್ಣು ಗಂಡಿನ ಆಜ್ಞೆಯನ್ನು ಪಾಲಿಸಲೇಬೇಕು, ಅವಳನ್ನು ಕಾಡಿಗಟ್ಟಿ ಎಂದರು. ಇನ್ನೊಬ್ಬರು ಸ್ತ್ರೀಗೆ ಸಹ ಪುರುಷ ಸಮಾನ ಹಕ್ಕಿದೆ, ಅವಳಿಗೂ ಪುರುಷನಷ್ಟೇ ಹಕ್ಕಿದೆ, ಅವಳಿಗೆ ನನ್ನ ಸಮಾನ ಸ್ಥಾನವನ್ನು ನೀಡಿ ಅಂತ ಹೇಳಿದವರು ಬಸವಣ್ಣನವರು. ಇವರಿಬ್ಬರು ದೇವರ ಅಸ್ತಿತ್ವವನ್ನು ನಂಬಿದವರೇ, ಇವರೇ ನೆತ್ತಿಷ್ಟಾಗಲಿ ಇಬ್ಬರು ದೇವರನ್ನ ಇದ್ದಾರೆ ಅಂತ ನಂಬಿದವರೇ. ಒಬ್ಬರು ದೇವರನ್ನು ದೇವಸ್ಥಾನದಲ್ಲಿ ಕಂಡವರು, ಇನ್ನೊಬ್ಬರು ದೇವರನ್ನು ಆತ್ಮದಲ್ಲಿ ಕಂಡವರು. ದೇವರನ್ನು ಸಾಕ್ಷಾತ್ಕಾರಗೊಳಿಸಲು ಸತ್ಯ ನ್ಯಾಯ ನೀತಿಯಲ್ಲಿ ನಡೆಯಬೇಕೆಂದರು ಇವರಿಬ್ಬರು. ಒಬ್ಬರು ದೇವರನ್ನು ಒಲಿಸಿಕೊಳ್ಳಲು ಯಜ್ಞೆಯಾಗದೆ ಮಾಡಬೇಕು ಎಂದವರು. ದೀನ ದಲಿತರೇ ದೇವರು, ಅವರನ್ನೇ ಪೂಜಿಸಿ ದೇವರನ್ನು ಸಾಕ್ಷಾತ್ಕಾರಗೊಳಿಸಬೇಕು ಎಂದರು ಇನ್ನೊಬ್ಬರು. ದೇವರನ್ನು ಪೂಜಿಸಿ ಸ್ವರ್ಗ ಪಡೆಯೋಣ ಎಂದರು ಒಬ್ಬರು. ದೇವ ಪೂಜೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಹೇಳಿ ನಮ್ಮ ಅವ್ವ ಹೇಳಿದ್ಲು. ನೀವು ನಿಮ್ಮ ಮಕ್ಕಳಿಗೆ ಅವ್ರು ಕೂಡ ಹೇಳ್ತಿರ್ತೀರಿ. ಆದರೆ ದೇವರು ಒಬ್ಬನೇ ಸ್ವರ್ಗ ಪಡೆಯೋಣ ಎಂದರು. ಕಾಣದ ಸ್ವರ್ಗ ನಮಗೇಕೆ, ನಾವಿರುವ ಭೂಮಿಯಲ್ಲೇ ಸ್ವರ್ಗಗೊಳಿಸಿಕೊಳ್ಳೋಣ ಅಂತ ಹೇಳಿದರು ಬಸವಣ್ಣ. ದೇವರನ್ನು ಅನೇಕ ರೂಪಗಳಲ್ಲಿ ಕಂಡವರೊಬ್ಬರು. ದೇವರು ಒಬ್ಬನೇ, ಅವನು ಜಗದಗಲ ಬಿಗಿಗಲ ಮುಗಿಲಗಲ ಎಂದವರು ಇನ್ನೊಬ್ಬರು. ಇವರಿಬ್ಬರು ಕೂತಿರೆ. ಒಬ್ಬರು ತಾವೇ ದೇವರಾಗಿ ದೇವರ ಗುಡಿಯಲ್ಲಿ ಕುಳಿತವರು. ಇನ್ನೊಬ್ಬರು ದೇವರು ಎಲ್ಲೆಲ್ಲಿಯೂ ಇದ್ದಾನೆ, ಅವನು ನನ್ನ ದೇಹದಲ್ಲಿಯೂ ಇದ್ದಾನೆ, ನಿನ್ನ ದೇಹದಲ್ಲೂ ಇದ್ದಾನೆ ಎಂದವರು. ಒಬ್ಬರು ದಾನ ಮಾಡಿ ಬಡವನ ಹಸಿವನ್ನು ಹಿಂಗಿಸಿದವರು. ಒಬ್ಬರು ದಾನ ಮಾಡಿ ಬಡವನ ಹಸಿವನ್ನು ಹಿಂಗಿಸಿದವರು. ಇನ್ನೊಬ್ಬರು ಬಾ ನನ್ನ ತಟ್ಟೆಯಲ್ಲಿ ಕೈ ಹಾಕಿ ಜೊತೆಯಾಗಿ ತಿಂದು ನಿನ್ನ ಹಸಿವನ್ನು ಹಿಂಗಿಸಿಕೊಳ್ಳು ಎಂದವರು. ಒಬ್ಬರು ನ್ಯಾಯ ನೀತಿಯಿಂದ ಕೈಲಾಸ ಕಾಣೋಣ ಎಂದರು. ಇನ್ನೊಬ್ಬರು ಸತ್ಯ ಶುದ್ಧಿಯೇ ಕಾಯವೇ ಕೈಲಾಸ ಎಂದರು. ಇವರಿಬ್ಬರು ನ್ಯಾಯ ಪರಿಪಾಲಕರು. ಒಬ್ಬರು ನ್ಯಾಯ ನೀಡಲು ಗಂಟೆ ಕಟ್ಟಿಸಿದರು, ಇನ್ನೊಬ್ಬರು ನ್ಯಾಯ ನೀಡಲು ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟರು. ತುಂಬಾ ಇದೆ ಮಾತಾಡಬೇಕಾದ್ರೆ ನಾವು ಮೃದ ಸ್ನೇಹಿತರಿಗೆ ಅವಕಾಶ ಮಾಡಿಕೊಡೋಕ್ಕಾಗಿ ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ಧನ್ಯವಾದಗಳು ನನಗೆ ಇಲ್ಲಿ ಕರೆದು ನಾಲ್ಕು ಮಾತನ್ನ ವಿಚಾರವನ್ನು ಹಂಚ್ಕೊಳ್ಳಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅಧ್ಯಕ್ಷರು ಹಾಗೂ ಈ ಸ್ನೇಹಿತರಿಗೂ ಧನ್ಯವಾದಗಳು.